ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವರ್ಣ. ಫಸ್ಟ್ ಆಫ್ ಆಲ್ ನಾನು ನಿಮ್ಮೆಲ್ರಿಗೂ ತುಂಬ 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 ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಎಕ್ಸ್ಪೆಕ್ಟೇಷನ್ಗಿಂತನೂ ಬೇಗನೆ 1K ಸಬ್ಸ್ಕ್ರೈಬರ್ ಆಗಿದ್ದೀರಾ. ಸೊ ಅದು ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಈಗ 2.7K ಇದೆ ಸಬ್ಸ್ಕ್ರೈಬರ್ಸು. ಬಟ್ ಆಗಲೇ ನಾನು ಸೆಲೆಬ್ರೇಟ್ ಮಾಡಬೇಕಿತ್ತು. ನನ್ನ ಕೆಲವೊಂದು ಸ್ಕೂಲ್ ಕೆಲಸಗಳಿದ್ವು ಮತ್ತು ಪರ್ಸ್ನಲ್ ಕೆಲಸದಿಂದ ಸೆಲೆಬ್ರೇಟ್ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ನಾನು ನಿಮಗೆ ತುಂಬ 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 ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡಿದ್ದೀರಾ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ 1000 ಸಬ್ಸ್ಕ್ರೈಬರನ್ನು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ. ಆ್ಯಕ್ಚುಲಿ ನನ್ನ ಮಕ್ಕಳು ತುಂಬ ಫೋರ್ಸ್ ಮಾಡ್ತಾಯಿದ್ರು ಏನಾದರೂ ಸ್ವೀಟ್ ಮಾಡು, 1K ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ. ಸೊ ಅವರಿಗೋಸ್ಕರ ಒಂದು ಸಣ್ಣ ಡಿಶ್ ಮಾಡಿದ್ದೀನಿ. ಜಸ್ಟ್ ಮಿಲ್ಕ್ ಪೌಡರ್ ಮತ್ತು ಮಿಲ್ಕ್ ಹಾಗೆ ಶುಗರ್ ಯೂಸ್ ಮಾಡಿ ಮಾಡಿರುವಂಥದ್ದು, ತುಂಬ ಬೇಗನೆ ಆಗುತ್ತೆ. ಸೊ ಆ ಡಿಶ್ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳಿದಾಗೆ ಈ ಡಿಶ್ನ ಮಾಡೋದಕ್ಕೆ ಕೆಲವೇ ಇಂಗ್ರೀಡಿಯೆಂಟ್ ಸಾಕು. ಹಾಲು, ಸಕ್ಕರೆ ಮತ್ತು ಮಿಲ್ಕ್ ಪೌಡರ್ ಇದ್ದರೆ ಈ ಡಿಶನ್ನು ಮಾಡ್ಬೋದು. ಇದಕ್ಕೋಸ್ಕರ ನಾನು 1/2 ಕಪ್ ಹಾಲು, 1/2 ಕಪ್ಪು ಸಕ್ಕರೆ ಮತ್ತು 1.5 ಕಪ್ ಮಿಲ್ಕ್ ಪೌಡರನ್ನು ತಗೊಂಡಿದ್ದೀನಿ. ಸೊ ಈಗ ಈ ಡಿಶನ್ನು ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಮೊದಲಿಗೆ ಬಾಣಲಿಗೆ ಹಾಲನ್ನು ಹಾಕಿ ಅದು ಸ್ವಲ್ಪ ಕಾಯಲಿಕ್ಕೆ ಬಿಡಬೇಕು. ಹಾಲು ಕಾದ ಆದಮೇಲೆ ಅದಕ್ಕೆ ನಾವು ಸಕ್ಕರೆನ ಹಾಕಬೇಕು. ಸೊ ನೋಡಿ, ಈಗ ಹಾಲು ಕಾಯ್ತಾ ಇದೆ. ಇದಕ್ಕೆ ಸಕ್ಕರೆನ ಹಾಕಿ ಸಕ್ಕರೆ ಚೆನ್ನಾಗಿ ಕಾಯೋ ತನಕ ಅದನ್ನು ಕೈಯಾಡಿಸ್ತಾನೆ ಇರಬೇಕು. ಕೈ ಬಿಡಬಾರ್ದು, ಅದು ಆವಾಗ ಸೀದೋಗುತ್ತೆ. ಸೊ ಹಾಗಾಗಿ ಕೈಯಾಡಿಸ್ತಾನೆ ಇರಬೇಕು. ಸೊ ಈ ಥರ ಆದಮೇಲೆ ಏಲಕ್ಕಿ ಆಪ್ಷನಲ್, ಬೇಕಂದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ 1.5 ಕಪ್ ಮಿಲ್ಕ್ ಪೌಡರನ್ನು ನಾವು ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು. ಇಲ್ಲಿ ಹಾಲು ನಿಮಗೆ ಮತ್ತೆ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ಆ ಮಿಲ್ಕ್ ಪೌಡರ್ ಏನಿದೆ ಅದು ನೀಟಾಗಿ ಹೊಂದ್ಕೋಬೇಕು. ಹಾಲು ಮತ್ತು ಸಕ್ಕರೆ ಮಿಕ್ಸ್ಚರ್ ಏನಿದೆ ಅದಕ್ಕೆ ನೀಟಾಗಿ ಹೊಂದ್ಕೋಬೇಕು ಅದು. ಸೊ ಅಲ್ಲಿ ತನಕನೂ ಕೈ ಆಡಿಸ್ತಾನೆ ಇರಿ. ಸ್ವೀಟ್ ಡಿಶಲ್ಲಿ ಇದು ಮೇನ್. ನಾವೇನಾದ್ರೂ ಕೈ ಆಡಿಸೋದನ್ನು ನಿಲ್ಲಿಸಿದ್ರೆ ತುಂಬ ಬೇಗನೆ ಸೀದೋಗುತ್ತೆ. ಸೊ ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ನಾವು ಆಗ 1/2 ಕಪ್ ಹಾಲನ್ನು ಹಾಕೋಬೋದು. ಸೊ ಹಾಲನ್ನು ಹಾಕೊಂಡಾದಮೇಲೆ ಮಿಲ್ಕ್ ಪೌಡರ್ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಕೈ ಆಡಿಸ್ತಾನೆ ಇರಬೇಕು. ಅದು ನಾವು ಬರ್ಫಿ ಇದೆಲ್ಲ ಮಾಡುವಾಗ ಬರುವಂತಹ ಕನ್ಸಿಸ್ಟೆನ್ಸಿ ಬರೋ ತನಕನೂ ನಾವು ಹೀಗೆ ಕೈ ಆಡಿಸ್ತಾ ಇರಬೇಕು. ಸಕ್ಕರೆನೂ ಸಹ ಕರಗಿ ಪಾಕ ಬಿಟ್ಕೊಳ್ಳುತ್ತೆ. ಆವಾಗ ಇದು ಈ ಥರ ಮುದ್ದೆ ಥರ ಆಗುತ್ತೆ. ಮತ್ತು ಬಾಂಡ್ಲಿನ ಬಿಡುತ್ತಲ್ಲ ಅದು, ಅಲ್ಲಿ ತನಕನೂ ಕೈ ಆಡಿಸ್ತಾನೆ ಇರಬೇಕು ಇದನ್ನು. ಸೊ ಈಗ ನೋಡ್ತಾ ಇರ್ಬೋದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ಇದನ್ನು ಒಂದು ಬಟರ್ ಪೇಪರ್ ಅಥವಾ ಎಣ್ಣೆದು ಪೇಪರ್ ಇರುತ್ತಲ್ವ ಕವರು, ಅದರ ಮೇಲೆ ಹಾಕೋಬೋದು ಇದನ್ನು. ಸೊ ಹಾಕ್ಕೊಂಡು ಸ್ವಲ್ಪ ನಾದ್ಕೋಬೇಕು ಅದನ್ನು. ನಾದ್ಕೊಂಡಾದಮೇಲೆ ನಮಗೆ ಬೇಕಾದ ಶೇಪ್ಗೆ ನಾವು ಅದನ್ನು ಕಟ್ ಮಾಡ್ಕೋಬೋದು. ಮಿಲ್ಕ್ ಬರ್ಫಿ ಥರ ಮಾಡ್ಕೋಬೋದು, ಇಲ್ಲ ಪೇಡ ಥರನೂ ಸಹ ನಾವು ಇದನ್ನು ಕಟ್ ಮಾಡ್ಕೋಬೋದು ರೌಂಡ್ ಶೇಪಲ್ಲಿ. ಸೊ ಚೆನ್ನಾಗಿ ನಾದ್ಕೊಂಡು ಆದಮೇಲೆ ಇದನ್ನು ಲಟ್ಟಣಿಗೆಯಲ್ಲಿ ತಿಕ್ಕಾಗಿ ಬರೋ ಥರ ಅದನ್ನು ಲಟ್ಟಿಸ್ಕೋಬೇಕು. ಚಪಾತಿಯಷ್ಟು ತೆಳು ಬೇಡ, ಸ್ವಲ್ಪ ಮಂದ ಇರೋ ಥರನೇ ಅದನ್ನು ಲಟ್ಟಿಸ್ಕೊಳ್ಳಿ. ಲಟ್ಟಿಸ್ಕೊಂಡಾದಮೇಲೆ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡ್ರೆ ಸ್ವೀಟ್ ರೆಡಿ ಆಗುತ್ತೆ. ಸೊ ಇದಕ್ಕೆ ಬೇಕಾದರೆ ನೀವು ಸಿಲ್ವರ್ ಲೀಫನ್ನು ಯೂಸ್ ಮಾಡ್ಬೋದು ಅಥವಾ ಡ್ರೈ ಫ್ರೂಟ್ಸನ್ನು ಸಹ ಯೂಸ್ ಮಾಡ್ಬೋದು. ನಾನು ಇಲ್ಲಿ ವಾಟರ್ ಬಾಟಲ್ ಕ್ಯಾಪನ್ನು ಯೂಸ್ ಮಾಡಿ ರೌಂಡ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ಚಿಕ್ಕ ಚಿಕ್ಕ ಪೇಡ ಥರ ಬರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಎಕ್ಸ್ಟ್ರಾ ಉಳ್ಕೊಂಡಿದ್ದನ್ನು ಬೇಕಾದರೆ ಬೇರೆ ಶೇಪಲ್ಲಿ ಸಹ ನೀವು ಕಟ್ ಮಾಡ್ಕೋಬೋದು. ಇಲ್ಲ ಮತ್ತೆ ಉಂಡೆ ಥರ ಮಾಡಿ ಅದನ್ನು ಲಟ್ಟಿಸ್ಕೊಂಡು ಶೇಪನ್ನು ಕೊಡ್ಬೋದು. ಅದನ್ನು ವೇಸ್ಟ್ ಮಾಡಬೇಡಿ. ಅದರಲ್ಲೂ ಸಹ ಡಿಫ್ರೆಂಟ್ ಶೇಪ್ಸನ್ನು ಕೊಟ್ಟು ಕಟ್ ಮಾಡ್ಕೋಬೋದು. ಸೊ ಫೈನಲಿ ಸ್ವೀಟ್ ರೆಡಿ ಆಯಿತು. ಅದನ್ನು 1K ಅಂತ ಡೆಕೋರೇಟ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಫ್ರೆಂಡ್ಸ್, ಹೇಗಿತ್ತು? ತುಂಬ ಸಿಂಪಲ್ ಸ್ವೀಟ್ ಮತ್ತು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇವಾಗ ಇನ್ನೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕಂತಿದ್ದೀನಿ. ಅದೇನೆಂದರೆ ಫೆಬ್ರವರಿ 20th ನನ್ನ 2nd ಮಗಳದು ಬರ್ಡೇ ಇದೆ, ಸಾನ್ವಿದು. ಸೊ ಅವಳಿಗೆ ಆ ಡ್ರೆಸ್ನ ಶಾಪಿಂಗ್ ಮಾಡಿದ್ವಿ. ಆ್ಯಕ್ಚುಲಿ 2 ಡ್ರೆಸ್ ತೊಗೋಬೇಕಿತ್ತು.
ಬಟ್ ಟೈಮ್ ಇರಲಿಲ್ಲ, ಸೊ ಹಾಗಾಗಿ ಜಸ್ಟ್ ಒನ್ ಡ್ರೆಸ್ ತೊಗೊಂಡು ಬಂದಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜೊತೆಗೆ ನನ್ನ ಮೋಸ್ಟ್ ಫೇವ್ರೆಟ್ ಇಳ್ಕಲ್ ಸ್ಯಾರಿ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ನನ್ನ ಫ್ರೆಂಡ್ ಹಸ್ಬೆಂಡ್ ರಾಯಚೂರಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿದ್ದಾರೆ, ಸೊ ಅವರು ಇಳ್ಕಲ್ಗೆ ಹೋಗಿ ಸ್ಯಾರಿನ ತಂದುಕೊಟ್ಟಿದ್ದಾರೆ. ನಾನೊಂದಷ್ಟು ಪ್ಯಾಟ್ರನ್ ಈ ಥರ ಬೇಕು ಅಂತ ಕೇಳಿದ್ದೆ, ಸೊ ಅದೇ ಥರದಲ್ಲಿ ತಂದುಕೊಟ್ಟಿದ್ದಾರೆ. ಆ ಸ್ಯಾರಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜೊತೆಗೆ ನನ್ನ ಮಗಳದು ಬರ್ಡೇ ಡ್ರೆಸ್ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಹಾಗಾದರೆ ಸ್ಯಾರಿ ಮತ್ತು ಡ್ರೆಸ್ಸನ್ನು ನೋಡ್ಕೊಂಡು ಬರೋಣ. ಸೊ ಇದು ನನ್ನ ಮಗಳ ಡ್ರೆಸ್ದು ಬಾಕ್ಸು, ನೋಡ್ತಾ ಇರ್ಬೋದು ತುಂಬ ದೊಡ್ಡದಿದೆ ಬಾಕ್ಸು. ಡ್ರೆಸ್ಸು ಕಂಪ್ಲೀಟ್ ಉಲನಲ್ಲಿ ಮಾಡಿರೋ ಅಂಥ ಡ್ರೆಸ್ ಇದು. ನನಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯ್ತಿದು ಆ್ಯಕ್ಚುಲಿ. ಆಮೇಲೆ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ಟಾಪ್ ಬಾಟಮ್ ಇದು ಅಟ್ಯಾಚ್ಡ್ ಇದೆ, ಅವಳಿಗೆ 3/4 ಥರ ಬರುತ್ತೆ. ಕಂಪ್ಲೀಟ್ ಡ್ರೆಸ್ ಉಲನಲ್ಲೇ ಮಾಡಿರೋ ಅಂಥದ್ದು, ಮತ್ತು ಒಳಗಡೆ ಕ್ಲಾತ್ ಅಷ್ಟೇ ತುಂಬ ಸ್ಮೂತಾಗಿದೆ. ಸೊ ಇದು ಬ್ಯಾಕ್ ಡಿಸೈನ್ ನೋಡ್ತಾ ಇರ್ಬೋದು, ತುಂಬ ಸಿಂಪಲ್ ಇದೆ ಬಟ್ ತುಂಬ ಒಳ್ಳೆ ಲುಕ್ ಕೊಡುತ್ತೆ. ಪ್ರೈಸ್ ಬಂದುಬಿಟ್ಟು ಆ್ಯಕ್ಚುಲಿ 1500 ಸಮಥಿಂಗ್ ಇತ್ತು, ಮತ್ತು ಅದನ್ನು ಡಿಸ್ಕೌಂಟಲ್ಲಿ 1050 ಇದನ್ನು ಕೊಟ್ಟಿದ್ದಾರೆ. ಸೊ ಇದು ನನ್ನ ಮಗಳ ಬರ್ಡೇಗೆ ತಂದಿರೋದು, ಅವಳು ಕಲರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಆ್ಯಂಡ್ ಇದು ನನ್ನ ಮೂರು ಇಳ್ಕಲ್ ಸ್ಯಾರಿನಲ್ಲಿ ಫಸ್ಟ್ ಒನ್, ನನ್ನ ಫೇವ್ರೇಟ್ ಇದು. ನನ್ನ ಹತ್ರ ಬ್ರೌನ್ ಕಲರ್ ಯಾವುದೇ ಸ್ಯಾರಿ ಇರಲಿಲ್ಲ. ಆ್ಯಂಡ್ ಇಳ್ಕಲ್ ಸ್ಯಾರಿನಲ್ಲಿ ನಂಗೆ ತುಂಬ ಇಷ್ಟ ಆಗೋದು ಸೆರಗು, ಆ ಇಳ್ಕಲ್ ಸ್ಯಾರಿ ಸೆರಿಗೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೆ ನನಗೆ ಆ ಸ್ಯಾರೀಸ್ ತುಂಬ ಇಷ್ಟ. ಮತ್ತು ಇದು ಬ್ರೌನ್ ಕಲರ್ ಇದೆ ಸ್ಯಾರಿ, ಮತ್ತು ಅದಕ್ಕೆ ವೈಟ್ ಕಲರ್ ಸ್ಟ್ರೈಪನ್ನು ಕೊಟ್ಟಿದ್ದಾರೆ. ವೈಟ್ ಮೀನ್ಸ್ ಕ್ರೀಮ್ ಗೋಲ್ಡ್ ಥರ ಬರುತ್ತೆ, ಸೊ ಆ ಥರ ಸ್ಟ್ರೈಪ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು. ಮತ್ತು ಇದಕ್ಕೆ ರನ್ನಿಂಗ್ ಬ್ಲೌಸ್ ಇದೆ. ಸೊ ಈ ಸ್ಯಾರಿಗೆ ರನ್ನಿಂಗ್ ಬ್ಲೌಸ್ ನನಗೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾನು ಇದಕ್ಕೆ ಬಾರ್ಡರ್ ಕಲರ್ ಯಾವುದಿದೆ ಆ ಕಲರ್ ಪ್ಲೇನ್ ಕಾಟನ್ ಬ್ಲೌಸನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ, ಇದು ಮರೂನ್ ಕಲರು. ಸೊ ಬೇಕಂದರೆ ಆ ಬ್ಲೌಸ್ ಪೀಸ್ಗೆ ಈ ಬಾರ್ಡರನ್ನು ಅಟ್ಯಾಚ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ಲುಕ್ ಕೊಡುತ್ತೆ. ಸೊ ಇದು ನನ್ನ ಫಸ್ಟ್ ಸ್ಯಾರಿ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಬಾಟಲ್ ಗ್ರೀನ್, ನೋಡ್ತಾ ಇದ್ದೀರಾ. ಈ ಕ್ಲಾತ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಮಂದ ಇದೆ. ಆ್ಯಂಡ್ ಸಾರಿ, ಫಸ್ಟ್ ಸ್ಯಾರಿದು ಅಮೌಂಟ್ ಬಂದುಬಿಟ್ಟು 1400 ಇದು. ಎಕ್ಸ್ಚೇಂಜ್ ರಿಟರ್ನ್ ಏನೂ ಇಲ್ಲ ಅಂತ ಹೇಳಿದ್ರು. ಸೊ ಇಳ್ಕಲ್ ಸ್ಯಾರಿ ಅಲ್ವಾ, ಸೊ ಹಾಗಾಗಿ ಒಪ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ಇದು ಬಾಟಲ್ ಗ್ರೀನ್ ಮತ್ತು ಬ್ಲೂ ಕಾಂಬಿನೇಷನ್. ಇದು ಸೆರಗು ನೀವು ನೋಡ್ತಾ ಇರ್ಬೋದು, ಇಳ್ಕಲ್ ಸ್ಯಾರಿದು ಪ್ರತಿಯೊಂದು ಸೆರಗೂ ಸಹ ಇದೇ ಥರ ಇರುತ್ತೆ. ಅದಕ್ಕಾಗಿಯೇ ನನಗೆ ಅದು ತುಂಬ ಇಷ್ಟ ಆಗೋದು. ಮತ್ತು ಇದಕ್ಕೂ ಅಷ್ಟೇ ರನ್ನಿಂಗ್ ಬ್ಲೌಸೇ ಕೊಟ್ಟಿದ್ದಾರೆ. ಇದಕ್ಕೂ ನಾನು ಬ್ಲೂ ಕಲರು ಬ್ಲೌಸ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಡಾರ್ಕ್ ಬ್ಲೂ, ಈ ಕಲರ್ ಬ್ಲೌಸ್ ಬ್ರೋಕೆಡ್ ಬ್ಲೌಸನ್ನು ತೊಗೊಂಡು ಸ್ಟಿಚ್ ಮಾಡಿಸ್ಕೋಬೇಕಂತಿದ್ದೀನಿ. ಸೊ ಆ ಸ್ಟಿಚಿಂಗ್ ವಿಡಿಯೋನೂ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಯಾವ ಕಲರ್ ಮತ್ತು ಹೇಗೆ ಸ್ಟಿಚ್ ಮಾಡ್ತೀನಿ ಅಂತ. ಆ್ಯಂಡ್ ಈ ಸ್ಯಾರಿಗೂ 1000 ಮೇಲೇ ಆಗಿದೆ ಬಿಲ್ಲು, ಬಿಲ್ಲೆಲ್ಲೋ ಕಳೆದೋಗಿದೆ ಅಂತ ಅನಿಸುತ್ತೆ. ಸೊ ಇದೂ ಸಹ 1000 above ಇದೆ. ಮತ್ತು ಕ್ಲಾತ್ ಅಷ್ಟೇ ಆ ಸ್ಯಾರಿಗಿನ್ನ ತುಂಬ ತಿಕ್ಕಾಗಿದೆ ಇದು, ಮತ್ತು ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ. ಆ್ಯಂಡ್ ನನ್ನ ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಇದೊಂಥರ ಬ್ಲೂ ಕಲರ್ ಇದೆ, ಡಬಲ್ ಕಲರ್ ಸ್ಯಾರಿ ಇದು, ಪಿಂಕ್ ಮತ್ತು ಬ್ಲೂ ಮಿಕ್ಸೆಡ್ ಇದೆ. ಇದಕ್ಕೆ 780. ಸೊ ಈ ಅಂಗಡಿನಲ್ಲಿ ಯಾವುದೇ ಎಕ್ಸ್ಚೇಂಜ್ ಅಥವಾ ರಿಟರ್ನ್ ಏನೂ ಇಲ್ಲ ಅಂತ ಹೇಳಿದ್ರು. ನೋಡ್ತಾ ಇರ್ಬೋದು ನೀವು, ಇದಕ್ಕೆ ಥ್ರೆಡ್ ವರ್ಕ್ ಸಹ ಮಾಡಿದ್ದಾರೆ, ಪಿಕಾಕ್ ವರ್ಕು. ಬಾಟಮಲ್ಲಿ ಕಂಪ್ಲೀಟ್ ಪಿಕಾಕ್ ಮತ್ತು ಫ್ಲವರ್ ಡಿಸೈನು ಥ್ರೆಡ್ ವರ್ಕ್ ಮಾಡಿದ್ದಾರೆ. ಸ್ಯಾರಿ ಪೂರ್ತ ಈ ಥರ ಸಣ್ಣ ಸಣ್ಣ ಬುಟ್ಟಾಸಿದೆ. ಇದು ಸಹ ಅಷ್ಟೇ ಸೆರಗು, ನೋಡಿ ನಾನು ಹೇಳಿದ್ನಲ್ವ, ಇಳ್ಕಲ್ ಸ್ಯಾರಿ ಸೆರಗು. ನನ್ನ ಮೇಯ್ನ್ ಅಟ್ರ್ಯಾಕ್ಷನ್ ಇದೆ ಸೆರಗು, ಸೊ ಅದಕ್ಕೋಸ್ಕರ. ಸೊ ಮತ್ತೆ ಈ ಥರ ಇಳ್ಕಲ್ಗೆ ಹೋಗಿ ಸ್ಯಾರಿ ತೊಗೊಳೋದೆಲ್ಲ ಸುಳ್ಳು. ಸೊ ಹಾಗಾಗಿ ಚಾನ್ಸ್ ಸಿಕ್ಕಿದಾಗ ತೊಗೊಂಬಿಡೋಣ ಅಂತ ಡಿಸೈಡ್ ಮಾಡಿ ಮೂರು ಸ್ಯಾರಿನ ಒಟ್ಟಿಗೆ ತರಿಸ್ಕೊಂಡಿದ್ದೀನಿ. ಸೊ ಈ ಮೂರು ಸ್ಯಾರಿನಲ್ಲಿ ನಿಮಗೆ ಯಾವ ಸೀರೆ ತುಂಬ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ನಿಮಗೆ ಎಲ್ಲ ಸ್ಯಾರಿನೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ಲ ಸ್ಯಾರಿನೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ.
ಸೊ ಫ್ರೆಂಡ್ಸ್, ಇದಿಷ್ಟು ನನ್ನ ಚಿಕ್ಕ ಶಾಪಿಂಗ್. ಆ್ಯಕ್ಚುಲಿ ಇಳ್ಕಲ್ ಸ್ಯಾರಿ ತಂದು ಆಲ್ಮೋಸ್ಟ್ 20 ಡೇಸ್ ಆಯಿತು, ಬಟ್ ಸಮ್ ರೀಸನಿಂದ ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ. ಮತ್ತು ನಂದು ಮಗಳ ಬರ್ಡೇದು ಬಟ್ಟೆ ಇದೆಯಲ್ವ, ಸೊ ಅದನ್ನು ಮೊನ್ನೆ ಅಷ್ಟೇ ನಾವು ಪರ್ಚೇಸ್ ಮಾಡಿದ್ದು. ಹೇಗನ್ನಿಸ್ತು ಅವಳ ಬಟ್ಟೆ? ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬ ಕ್ಯೂಟ್ ಮತ್ತು ಪ್ರಿಟ್ಟಿ ಆಗಿದೆ. ಮತ್ತು ಈ 3 ಸೀರೆನಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.